ರಾಮನಗರ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ವರ್ತಕನಿಂದ ನಡೆದ ದೌರ್ಜನ್ಯ ಖಂಡನಾರ್ಹ. ಈ ಹಿನ್ನೆಲೆಯಲ್ಲಿ ವರ್ತಕರನ್ನು ಬಂಧಿಸಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಒತ್ತಾಯಿಸಿದರು. ರಾಮನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ದಿನಾಂಕ 12/1/2022 ಹಾವೇರಿ ತಾಲೂಕಿನ ಗುತ್ತಲುಗ್ರಾಮದ ವಿರೂಪಾಕ್ಷ ಬಿನ್ ಮಲ್ಲಪ್ಪ ಅವರ ಮೇಲೆ ವರ್ತಕ ಮುನೀರ್ ಅಹಮದ್ ಬಿನ್ ಗಬಾರ್ ಸಾಬ್ ಇವರು ದೌರ್ಜನ್ಯ ಎಸಗಿದ್ದ ಕ್ರಮ ಖಂಡನೀಯ ಅಂತ ಪ್ರಗತಿಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮುನೀರ್ ಅಹಮದ್ ಅವರು ಆ ವಿರೂಪಾಕ್ಷಪ್ಪ ರೈತನ ಗೂಡಿನ ಜಾಗರಿ ಬಳಿ ತೆರಳಿ ಗೂಡನ್ನ ಪಕ್ಕದ ಜಾಗರಿಗೆ ದೂಡುವ ಗೂಡನ್ನ ಕದಿಯುವ ಗೂಡನ್ನ ವಿಂಗಡಿಸುವ ಕೆಲಸವನ್ನ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಮಾಡಿರೋದು ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಏನು ರೀಲರು ವಿರೂಪಾಕ್ಷಪ್ಪ ರೈತನ ಗೂಡು ಕದಿಯುವ ಪ್ರಯತ್ನವನ್ನು ಏನು ಮಾಡಿದ ಗೂಡು ವಿಂಗಡಿಸುವ ಪ್ರಯತ್ನ ಏನು ಮಾಡಿದ ಕಾನೂನು ಬಾಹಿರವಾಗಿ ಇಂಥ ಪ್ರಯತ್ನ ನಡೆದಾಗ ಯಾವುದೇ ಮಾರುಕಟ್ಟೆ ಅಧಿಕಾರಿಗಳು ಅದನ್ನು ನೆರವಿಗೆ ಧಾವಿಸಲಿಲ್ಲ. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಯಿತು ಆನಂತರ ಅಲ್ಲಿನ ಡಿಡಿ ಅವರು ರಾಮನಗರ ಮಾರುಕಟ್ಟೆಯ ಡಿಡಿ ಅವರು ಮಾರಪ್ಪ ಅನ್ನುವ ವ್ಯಕ್ತಿ ಅಧಿಕಾರಿ ಮರುದಿನ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆ ದೂರು ಕೂಡ ಪೊಲೀಸರು FIR ದಾಖಲು ಮಾಡಿದೆ, NCR ಅನ್ನು ನೀಡಿ ಅದನ್ನು ಸಾಂಕೇತಿಕಗೊಳಿಸಿದ್ದಾರೆ. ಇದು ಕೂಡ ನೋಡಿದಾಗ ಈ ಅಧಿಕಾರಿ ತನ್ನ ರಕ್ಷಣಾತ್ಮಕವಾಗಿ ಈ ದೂರನ್ನು ಕೊಟ್ಟಿದ್ದಾರೆಯೇ ಹೊರತು ರೈತನ ನೆರವಿಗೆ ಬರಲಿಕ್ಕೆ ಆಗಿ ಮತ್ತು ಮಾರುಕಟ್ಟೆ ನಿಯಂತ್ರಣಕ್ಕೆ ಬರಲಿಕ್ಕಾಗಿ ಯಾವ ಪ್ರಯತ್ನ ಕೂಡ ಮಾಡಿಲ್ಲ. ಇದರ ಒಟ್ಟು ಉದ್ದೇಶ ಇಷ್ಟೇ, ಏನು ರಾಮನಗರದಲ್ಲಿ ಕಳೆದ 20 ವರ್ಷಗಳಿಂದಲೂ ನಡೀತಾ ಬಂದಿರುವಂಥ ಗೂಡು ಕದಿಯುವ ಮಾಫಿಯಾ ಏನಿದೆ, ಆ ಗೂಡು ಕದಿಯುವ ಮಾಫಿಯಾ ಮತ್ತು ರೇಷ್ಮೆ ಮಾರುಕಟ್ಟೆ ಅಧಿಕಾರಿಗಳು ಸಾಮೀಲಾಗಿ ಗೂಡು ಕದಿಯಲಿಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿರೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಆ ದಿನ ಇಡೀ ದಿನ ನಡೆದ ಘಟನೆಯಲ್ಲಿ ಮಾರುಕಟ್ಟೆ ಅಧಿಕಾರಿಗಳು ಧಾವಿಸಿಲ್ಲ, ನಂತರದಲ್ಲಿ ಕೂಡ ಮೇಲಧಿಕಾರಿಗಳು ಬಂದು ಆ ರೀಲರ್ ಬಂಧನಕ್ಕೆ ಕ್ರಮ ವಹಿಸಿಲ್ಲ. ಆ ಕಾರಣ ಈ ದಿನ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಈ ಘಟನೆಯನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ತಕ್ಷಣ ಏನು ರೀಲರು ಮುನೀರ್ ಅಹಮದ್ ಏನಿದ್ದಾರೆ ಅವ್ರನ್ನ ತಕ್ಷಣ ಬಂಧನಗೊಳಿಸಬೇಕು, ಅವರ ಲೈಸೆನ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅನ್ನೋದು ನಮ್ಮೆಲ್ಲರ ಒಪ್ಪಿಕೊಳ್ಳುವ ಆಗ್ರಹ ಆಗಿದೆ. ರೇಷ್ಮೆ ಮಾರುಕಟ್ಟೆಯಲ್ಲಿ ರೈತರ ರಕ್ಷಣೆಗಾಗಿ ರೇಷ್ಮೆ ಮಾರುಕಟ್ಟೆಗೆ ಪ್ರವೇಶ ಮಾಡುವ ಎಲ್ಲ ರೀಲರ್ಗಳಿಗೆ ಅಧಿಕೃತವಾದಂತಹ ಒಂದು ಪ್ರವೇಶ ಪತ್ರವನ್ನು ಕೊಡಬೇಕು, ಅವರು ಆ ಬ್ಯಾಡ್ ಧರಿಸಿಯೇ ಮಾರುಕಟ್ಟೆ ಪ್ರವೇಶ ಮಾಡಬೇಕು. ರೀಲರ್ನ ಸಹಾಯಕರು ಏನಿರ್ತಾರೆ ಅವ್ರಿಗೆ ಪ್ರವೇಶ ಪತ್ರವನ್ನು ಅಧಿಕೃತವಾಗಿ ಕೊಡಬೇಕು. ರೀಲರ್ ಮತ್ತು ರೀಲರ್ನ ಸಹಾಯಕರು ಅಧಿಕೃತ ಬ್ಯಾಡ್ ಧರಿಸಿದ ವ್ಯಕ್ತಿಗಳಿಗೆ ಮಾರುಕಟ್ಟೆ ಪ್ರವೇಶವನ್ನು ನಿಷೇಧಗೊಳಿಸಬೇಕಂತ ನಾವು ಈ ಮುಖಾಂತರ ಆಗ್ರಹ ಮಾಡ್ತೀವಿ. ಇನ್ನು ಡೀಲರ್ ಮುನೀರ್ ಅವರು ರೇಷ್ಮೆಗೂಡು ಹರಾಜಿನ ನಂತರ ಅಕ್ರಮವಾಗಿ ಗುಂಪು ಕೂಡಿಕೊಂಡು ನಿಯಮ ಬಾಹಿರವಾಗಿ ಗೂಡಿನ ವಿಂಗಡಣೆ ಬೇರ್ಪಡಿಸುವಿಕೆ, ಅಕ್ರಮವಾಗಿ ಗೂಡನ್ನು ಸಾಗಿಸುವ ಪ್ರಯತ್ನ ಮತ್ತು ಗೂಡು ಕದಿಯುವ ಯತ್ನ ಮಾಡಿರೋದು ಕಾನೂನು ಬಾಹಿರ ಕ್ರಮವಾಗಿರುತ್ತೆ ಅಂತ ಹೇಳಿದ ಅವರು, ರೈತ ವಿರೂಪಾಕ್ಷಪ್ಪ ಇಂತಹ ಕ್ರಮ ಸರಿಯಲ್ಲ ಅಂತ ತಿಳಿಸಿ ಗೂಡಿನ ಲಾಟು ಅಕ್ರಮವಾಗಿ ಪಲಟ ಮಾಡುವಂತಹ ಕ್ರಮ ಸರಿಯಲ್ಲ ಎಂದದಕ್ಕೆ ಅವಾಚ್ಯ ಶಬ್ದಗಳನ್ನು ಆತನ ಸಹಚರರೊಟ್ಟಿಗೆ ಸೇರಿ ಮಾಡಿರ್ತಾರೆ. ಡೀಲರ್ನ ಇಂತಹ ನಿಯಮ ಬಾಹಿರ ಕ್ರಮ ಖಂಡನೀಯವಾದದ್ದು. ರೈತ ವಿರೂಪಾಕ್ಷಪ್ಪನ ಮೇಲೆ ರೀಲರ್ ಮುನೀರ್ ಅಹಮದ್ ಅಕ್ರಮವಾಗಿ ಗುಂಪು ಮಾಡಿಕೊಂಡು ದೌರ್ಜನ್ಯ ಎಸಗ್ತಾ ಇದ್ರು. ಯಾವೊಬ್ಬ ಅಧಿಕಾರಿಯು ರೈತನ ನೆರವಿಗೆ ಧಾವಿಸಿ ರಕ್ಷಣೆ ನೀಡದಿದ್ದು ಆಶ್ಚರ್ಯ ಮತ್ತು ಆಘಾತಕಾರಿಯಾದದ್ದು ಅಂತ ಆತಂಕ ವ್ಯಕ್ತಪಡಿಸಿದರು.